ಸುಶೋಭಿತ ಮಣಿಮಕುಟ, ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಇಬ್ಬಾಗ ಮಾಡಿದ ಕುರುಶ್ರೇಷ್ಠ ಭೀಷ್ಮ ಪಿತಾಮಹರಿಗೆ ನಮೋ ನಮಃ. ಈ ಕುರುಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಆಚಾರ್ಯ ದ್ರೋಣರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಮಮತೆಯ ಮಂದಿರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಧಮನಿ ಧಮನಿಗಳಲ್ಲಿ ಕುರುರತ್ನವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರಿಯ ಸಹೋದರ ದುಶಾಸನ, ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಈ ಸುಯೋಧನನ ಕಣ್ಮಿಣಿ, ಸದಾ ನನ್ನ ಶ್ರೇಯೋಭಿಲಾಷೆಯನ್ನೇ ಆಶಿಸುತ್ತಿರುವ ಅಂಗಾಧಿಪತಿ ಕರ್ಣ, ಪ್ರಜ್ವಲಿಸಿ ಉರಿಯುತ್ತಿರುವ ಈ ನನ್ನ ಕೋಪಾಗ್ನಿಗೆ ಸಕಾಲದಲ್ಲಿ ಆಜ್ಯವನ್ನೆರೆದು ಸದಾ ಕುರುರತ್ನ ಸಿಂಹಾಸನವನ್ನು ಪೋಷಿಸಿಕೊಂಡು ಬರುತ್ತಿರುವ ಸೋದರ ಮಾವ ಶಕುನಿ, ಇಂತಹ ಅಪೂರ್ವ ವೀರರತ್ನಗಳು ಈ ಕುರುರಾಜಲಕ್ಷ್ಮಿಯ ಮಣಿಮಕುಟದಲ್ಲಿ ರಾರಾಜಿಸುತ್ತಿರುವಾಗ ಫಲರ ನರವೆಸು ಕಥೆ ವೀರ ಧೀರ ಡೋಳ್ ಘನ ಗುಣ ನೆನ್ನಿಸಿ ಪಿತಾಮಹ. ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ಪಾಂಡವರು ರಾಜ್ಯಾದಿ ಸಕಲೈಶ್ವರ್ಯವನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡಿಕೊಂಡಿದ್ದವರು ಈಗ ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅನಾಗರಿಕರಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದವರ ಶೌರ್ಯ ಅದೆಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದಿರ ದುರ್ಯೋಧನ. ಹಾಗೆಂದು ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಿಲ್ಲವೇ ನೀನು? ಯುದ್ಧವೇ ಯುದ್ಧ ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯದಳವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಯ ಹಣ್ಣಿನಂತೆ ನಚ್ಚುಗುಚ್ಚಾಗಿ ಹೋಗುವರು. ಸಹೋದರ ದುಶಾಸನ, ನಮ್ಮ ಈ ರಣಯಜ್ಞವನ್ನು ಪ್ರಾರಂಭಿಸಲು
ಸರಿಯಾದ ಕರ್ಮೋಪದೇಶಕನಾರು. ಅಗ್ರಜ ಅಂಗಾಧಿಪನಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಜೈ ಜೈ ಯದುಪತಿ, ಜೈ ಜೈ ಕೃಷ್ಣ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಶ್ರೀಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವಿಸಿದರೆ ಅವರು ಕೂಡಲೇ ಈ ಸಭೆಯಿಂದ ಹೊರಗೆ ಹೋಗಬೇಕಾಗುವುದು ಎಚ್ಚರ. ದುರ್ಯೋಧನ ಭರತ ಕುಲ ಚಕ್ರೇಶ್ವರನಾಗಿ ಮುಂದೆ ವಿಭವದಿಂದ ರಾಜ್ಯಭಾರ ಮಾಡಬೇಕಾದ ನೀನು ಇಂತಹ ಆಜ್ಞೆಯನ್ನ ಮಾಡಬಾರದು. ಹಾಗೆ ಆಗಲಿ ಪಿತಾಮಹ. ಪೂಜ್ಯರಾದ ನಿಮ್ಮ ಮನಸ್ಸನ್ನು ನೋಯಿಸಿ ನಾನೇಕೆ? ಎಲ್ಲರೂ ಸಿದ್ಧರಾಗಿರಿ ಕೃಷ್ಣನ ಸ್ವಾಗತಕ್ಕೆ. ಸ್ವಾಗತ, ಸುಸ್ವಾಗತ ಪಾಂಡವ ರಾಯಭಾರಿಗೆ, ಪ್ರಚಂಡ ಸ್ವಾಗತ. ರಾಜನರ್ಥ ಕಿರಣ ಬರಮಾಡಿ. ಕರುಣಾಳು ಕುರುಬೂ ಪರಾಜೇಶ್ವರ, ಕರುಣಾ
ವರ್ಣದ ಚಲುವ ನೀಲ ವರ್ಣಧಾರಿ ಚಲುವ ಕೊಳಲನಾದದೆ ಜಗಮನೆ ಮರುಳುಗೊಳಿವ ಉದ್ದೇಶವೇನೆಂಬುದನ್ನು ಈ ಸಭೆಯಲ್ಲಿ ತಿಳಿಸಬಹುದು. ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮಾನ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದಿಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ನಿರ್ಧರಿಸಲು ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೆ ಹೋದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೆ. ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಹನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಂಬಂಧಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಈ ನಿಮ್ಮ ಈ ಸಲಹೆಗಳನ್ನು
ಅಭಿನಂದಿಸಿ ಕೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಕುಮಾರ ದುರ್ಯೋಧನ, ಪಾಂಡವರು ನಿನಗೆ ಸಹೋದರರಲ್ಲವೇ? ನಿಮ್ಮ ನಿಮ್ಮಲ್ಲಿ ಈ ವಿರೋಧ ಬೇಕೆ? ಅವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ವೈಭವದಿಂದ ರಾಜ್ಯಭಾರ ಮಾಡು, ಇದೇ ನಮ್ಮ ಅಭಿಮತ. ಏತಕ್ಕೆ ಅನುಜರ ಬಿಡು ಪಂತ ಗುರುಪ, ಏತಕ್ಕೆ ಅನುಜರ ಬಿಡು ಪಂತ. ಕಲ್ಲದು ಮೈಲ ಸಾಧಿಸದಿರು ಚಲ, ಕಲ್ಲದು ಮೈಲ ಗುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ಗುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ. ಜಗವನ್ನು ಪಾಲಿಸು ಧರ್ಮವ ಮನರಿಸಿ, ಜಗವನ್ನು ಪಾಲಿಸು ಧರ್ಮವ ಮನರಿಸು. ಗುರು ಪಿತಾಮಹರ ಆದೇಶವು ನನ್ನ ಆದೇಶವು ಒಂದೇ ಆಗಿರುವುದು. ಪಾಂಡವರು ನಿನಗೆ ಸಹೋದರರಲ್ಲವೇ? ನಿಮ್ಮ ನಿಮ್ಮಲ್ಲಿ ಈ ವೈರತ್ವವೇಕೆ? ನನ್ನ ಮಾತನ್ನು ಕೇಳು. ಪಿತಾಮಹರು ಹೇಳಿದ್ದಕ್ಕಿಂತ ನಾನು ಏನು ಹೆಚ್ಚಿಗೆ ಹೇಳಲಾರೆ. ಸುಮ್ಮನೆ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ರಾಜ್ಯಭಾರ ಮಾಡು, ಇದೇ ನನ್ನ ಅಭಿಮತ. ಸುಯೋಧನ, ಓ ಚಿಕ್ಕಪ್ಪ ವಿದುರ ಮಹಾಶೇರು, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು, ನನ್ನ ರೋದನವು ಅರಣ್ಯ ರೋದನವೇ, ಏನು ಮಾಡುವ? ನಿನ್ನಂಥವರಿಗೆ ಸದುಪದೇಶವನ್ನು ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ನಾವು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ದುರ್ಯೋಧನ, ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲಿರೇಕೆ? ನಿಮಗಾಗಲಿ, ಕೃಷ್ಣನಿಗಾಗಲಿ, ಆಚಾರ್ಯರಿಗಾಗಲಿ, ಪಿತಾಮಹರಿಗಾಗಲಿ ನನ್ನಪ್ಪನಲ್ಲಿ ಮಾತ್ರ ದೋಷವು ಕಂಡು ಬರುತ್ತಿರುವುದಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ನಿಮ್ಮ ಸ್ವಭಾವಕ್ಕೆ ತಕ್ಕಂತೆಯೇ ನಡೆಯುತ್ತಿರುವಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಕೇಳು, ರವಿಮಂಡಲವೇ ಬೋರ್ಘರದು ಶತಾಬ್ದಿಗಳೇ ಏಕವಾಗಿ ದಿಕ್ಕುಗಳಿಗೆ ಅಬ್ಬರಿಸಲಿ. ನವಪ್ರಳಯ ಸೃಷ್ಟಿಯ ಹತಾಗತ ಚಂಡಮಾರುತವೇ ಸಿಡಿದುರಿದುಂಬಲಿ. ಆದರೂ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ಚಂದ್ರಕುಲ ಚಕ್ರೇಶ್ವರನಲ್ಲ, ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ಮಾಡು ನಿನ್ನ ವಕ್ಪಟತ್ವ. ಏನು ಹೇಳಿದೆ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಹಾಗಲ್ಲ, ಕೇಳು. ಈ ಕೌರವೇಶ್ವರನನ್ನು ಸದಬಡಿಯಬೇಕೆಂದನಲ್ಲವೇ ಆ ನಿನ್ನೊಪ್ಪ?
ಅರ್ಜುನನಾದ ನನ್ನ ಆಪ್ತ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಂಸಕ ಪಾರ್ಥ? ಅದು ಅದು ದುರಹಂಕಾರ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಮತಿಗೆಟ್ಟ ಪಾಂಡವರು. ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಶಾಸನರನ್ನು ಪುಡಿಗೈದು ಇಡೀ ಭರತ ಖಂಡದಲ್ಲಿಯೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಆಸೆ ಪಡುತ್ತಿರುವರಲ್ಲವೇ ಆ ನಿನ್ನ ಪರಮ ಮಿತ್ರರೋ? ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶಾಲಿಗಳು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವಲ್ವೇ ಆ ನಿನ್ನ ಪಾಂಡವರು? ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ, ಬಂದ ದಾರಿ ಹಿಡಿಯುವುದು ಬಹಳ ಒಳ್ಳೆಯದು. ಅಂಡನ ಮಾತುಗಳೆಲ್ಲವೂ ನನ್ನ ಒಪ್ಪಿದವು. ಈ ಕುರುಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂತಹ ಯುದ್ಧ ಬೀರುಗಳ ಮಾತಿನಿಂದ ಶಾಂತವಾಗುವುದಿಲ್ಲ. ಕೃಷ್ಣ ಶಾಂತವಾಗುವುದಿಲ್ಲ. ಕೃಷ್ಣ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ, ಬೇಸರವೋ ಬೇಡ ಬೇಡವನ್ನು ಬೇಸರವೋ ಬೇಡ ಬೇಡ ಬೇಸರವೋ ಬಾಳು ದೊರಕವು ಬಾಡಿ ಹೋಗಲಿ ಸೇರಲಾಗದು ರಾಜ್ಯಗಳು ಬಾಳು ದೊರಕವು ಬಾಡಿ ಹೋಗಲಿ ಸೇರಲಾಗದು ರಾಜ್ಯಗಳು ಅದಮ್ಮ ಪಾಂಡವರ ಪರಿಪರಿ ಹೃದಯದಲ್ಲಿ ಅದಮ್ಮ ಪಾಂಡವರ ಪರಿಪರಿ ಹೃದಯದಲ್ಲಿ ವೈರುಂಡ ಚಂಡಾಡುವೆನ ವೈರುಂಡಾಡುವೆನ ಕೃಷ್ಣ ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಒಲಕಿ ಬಿಡಬಲ್ಲಂತಹ ಗಂಡುಗಲಿಗಳು ನಾವೆಂದು ತಿಳಿ. ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳುವುದಕ್ಕೆ ಈ ದುಶ್ಯಾಸನು ಸದಾ ಸಿದ್ಧನಿರುವನು. ನಡೆ ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಹವಿಮತವೇ ನನ್ನ ಹವಿಮತ. ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದ, ನನ್ನಂತಹ ವೀರರಿಗಲ್ಲ. ರಾಜೇಂದ್ರ ಚಲಿಸದು ರಾಜೇಯನ ಪಂಥ ವ್ಯರ್ಥ ನುಡಿಗಳಿಂದ ಚಲಿಸದು ರಾಜೇಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟುಡಿವಿರೇಕೆ ಮಹಾರಥಿಕರೆಂದೆನಿಸಿ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಹರಿಪದನಕ ಆ ದುರುಳ ಪಾರ್ಥನ ಶಿರವ ಹರಿಪದನಕ ಶಾಂತಿಯೇ ನಿಮಗೆ ಏನು ಹೇಳಿದೆ ಕೃಷ್ಣ? ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಏ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಹನುಮನವನ್ನರ್ಪಿಸುವ ಧರ್ಮವೇ ಶ್ರೇಷ್ಠ. ಯದುಪತಿ ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ, ಒಪ್ಪಲಾಗದು. ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ? ಧರ್ಮ ಧರ್ಮಾಧರ್ಮಗಳ ವಿಮರ್ಶೆ ಧರ್ಮ ಅಧರ್ಮಗಳೆಂಬ ಉಭಯ ಕರ್ಮಗಳನ್ನು ಹುಟ್ಟು ಹಾಕಿ ಧರ್ಮ ಅಧರ್ಮಗಳೆಂಬ ಉಭಯ ಕರ್ಮಗಳನ್ನು ಹುಟ್ಟು ಹಾಕಿ ನೀರರದು ಪೋಷಿಸಿದವನು
ನೀನಲ್ಲವೇ ಕೂರ್ಮಾವತಾರಿ, ನೀರರದು ಪೋಷಿಸಿದವನು ನೀನಲ್ಲವೇ ಕೂರ್ಮಾವತಾರಿ. ಕೃಷ್ಣ ಕೃಷ್ಣ ಕರ್ಣ ಅಂದು ನಾ ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿಗೆ ತನುಮನವನ್ನರ್ಪಿಸುವ ಧರ್ಮವೇ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪಲಾರೆವು. ಭಲೆ ಭಲೆ ಕರ್ಣ, ನಿನ್ನ ಮಾತುಗಳಿಂದ ಕೃಷ್ಣನ ಕಂಠ ಬಿರಿದಂತಾಯಿತು. ಬೇರೆ ಬೇರೆ ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನ್ನು ಕೇಳು. ಭಾರತ ಭೂಮಿ ಭಾರತ ಭೂಮಿ ರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೇಶ ಜೈ ಶ್ರೀ ದುರಾಶ ಜೈ ಶ್ರೀ ದುರಾಶ. ಕರೆಸಿ ಗಲಿ ಅನುಜಾತರ ಕರೆಸಿ ಗಲಿ ಅನುಜಾತರ ಕರೆಯ ನಿತ್ತು ಜಾತಿ ಪಡೆ ಸುಖಿಯಾದು ತೀರ ಸಮಾನ ಶೌರ್ಯ ಸಾಹಸದಿ ರಾಜ ಸುಭ ಸಹೋದರ ನಿರಾಕರಿಸದಿರೈ ಭಾರತ ಭೂಮೇಶ ಜೈ ಶ್ರೀ ದುರಾಶ ಜೈ ಶ್ರೀ ದುರಾಶ. ದುರ್ಯೋಧನ, ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಅವಿವೇಕದಿಂದ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದದುಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಎದು ರಾಜ? ಪಾಂಡವರು ಜೂಜಾಡಿ ಸಕಲೈಶ್ವರ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಚಲಧಂಕಮಲ್ಲ ಕೌರವೇಶ್ವರನ ಪರತ್ತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ರೋಣಿಯೊಳಗವರೆಂದು ಶ್ರೇಷ್ಠರೆನಿ ಬೆರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವಾ
ಅರಿತು ನೀನಿದೆಲ್ಲವ ಪ್ರಾಂತಿ ಮೂಡಿಕೆಯ ಭಿಕ್ಷಾರುತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ, ಯುದ್ಧವು ಕ್ಷತ್ರಿಯನ ಅರ್ಥ. ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗದು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳೇನೆಂದು ಕೇಳುವೆಯು. ನಿನ್ನ ಅಪರಾಧಗಳು ಅನಂತ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು, ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟ ಜೊತೆ ಕೆಳದಿದ್ದನ್ನು ಮರೆತೀಯ. ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿಯನ್ನು ಧರಿಯದೆ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನಿಜ ಸ್ಮೃತಿಯಲ್ಲಿ ಹಿಂಬಾಲಿಸದೆಂದು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆ ಪೂಜ್ಯರಾದ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಈ ದಿಟ್ಟದಯ ಧೀಮಂತನ ಹೆದೆ ನೆಟ್ಟುವಂತಹ ಅಟ್ಟಹಾಸಗೈದು ಕೆಣಕಿ ಕೇಕೆಯ ಕಿಣಕ್ಕಳು. ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ಅಂದೇ ತೊಟ್ಟನು ಛಲವನ್ನ ಹೇಳು. ಸ್ವಯಂ ಭೂತ ಪ್ರೇತಗಳಿಗೆ ಒಡೆಯರಾದ ಭೂತನಾಥೇಶ್ವರನೇ ಕರೆಯಲಿ. ಕಲಿಯ ಹಂಸದಿಂದ ನಿರ್ಮಿತವಾದ ಈ ನನ್ನ ಕುರುಹತ್ತ ಸಿಂಹಾಸನವು ರಣಾಂಗಣದ ರಕ್ತದ ಮಡುವಿನಲ್ಲಿ ಕಚ್ಚಿಹಾಕಲಿದೆ. ಕಡೆಗೆ ಹಸ್ತಿನಾಪುರ ಚಕ್ರೇಶ್ವರ ಅಭಿಮಾನ ಧನನೆಂದು ಮೃದಾಂಕಿತನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ, ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ.